ಅಬಿಲಿಟಿ ಇದೆ ಆ್ಯಂಡ್ ಹೀಸ್ ಅ ಹೀಸ್ ಅ ನೋನ್ ಕ್ರಿಕೆಟರ್ ಅವರು ಕಾಲೇಜ್ ಸ್ಕೂಲ್ ಟೈಮಿಂದನೂ ಈಸ್ ಅ ವೆರಿ ವೆಲ್ ಟ್ರೈನ್ಡ್ ಕ್ರಿಕೆಟರ್ ಸೊ ಐ ಥಿಂಕ್ ಹೀ ವಿಲ್ ಹ್ಯಾವ್ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಆನ್ ಹಿಸ್ ಶೋಲ್ಡರ್ ಇಬ್ಬರು ಸೂಪರ್ ಸ್ಟಾರ್ಗಳ ಓಪನಿಂಗ್ನಲ್ಲಿ ಒಬ್ಬ ಕ್ರಿಕೆಟಿಂಗ್ ಸೂಪರ್ ಸ್ಟಾರ್ ನಿಂದ ಬಂತು ಮೊದಲ ಬೌಂಡ್ರಿ ಮೊದಲ ಓಗಾರ ಫಾಲ್ ಫ್ರಮ್ ದ ಪ್ಲೇಯರ್ ಆಫ್ ವೀರೇಂದ್ರ ಸೆಹ್ವಾಗ್ ಇಲ್ಲಿ ಬಂದಿರುವಂತಹ ಅಷ್ಟು ಜನ ಪ್ರೇಕ್ಷಕರು ಇದಕ್ಕೋಸ್ಕರನೇ ಬಂದಿರೋದು ಏನು ಅಂದರೆ ಕ್ರಿಕೆಟಿನಲ್ಲಿ ಬೌಂಡ್ರಿ ಸಿಕ್ಸರ್ಗಳ ಒಂದು ಸುರಿಮಳೆ ಇದ್ದರೆ ಅದು ಇದು 10 ಓವರ್ಗಳು ಮಾತ್ರ ಇರೋದು ಕೇವಲ 60 ಬಾಲ್ಗಳು 60 ಬಾಲ್ಗಳಲ್ಲಿ ಎಷ್ಟು ಸಿಕ್ಸರ್ಗಳು ಎಷ್ಟು ಫೋರ್ಗಳು ಎಷ್ಟು ಮನೋರಂಜನೆ ಕೊಡ್ಬೋದು ಅನ್ನೋದೇ ಅವರಿಗೆ ಮನಸ್ಸಲ್ಲಿರೋದು ವೀರೇಂದ್ರ ಸೆಹ್ವಾಗ್ ಅವರು ಮೊದಲನೇ ಓವರಲ್ಲೇ ಒಂದು ಒಗಾರ ಫೋರನ್ನು ಹೊಡೆದು ಎಂಟರ್ಟೈನ್ ಮಾಡಿದ್ದಾರೆ ಆಫ್ಟರ್ ಅ ಸಿಕ್ಸ್ ಟೇಕ್ ಇಟ್ ಒಗಾರ ಸಿಕ್ಸ್ ಇದನ್ನು ನಾನು ಹೇಳಿದ್ದು ವೀರೇಂದ್ರ ಸೆಹ್ವಾಗ್ ಅವರ ಬ್ಯಾಟಿಂಗಲ್ಲಿ ಎಫರ್ಟ್ಲೆಸ್ ಅಂತ ಅಂದರೆ ಈಗ ಎಷ್ಟು ಆರಾಮಾಗಿ ನಿಂತ್ಕೊಂಡು ಒಂದು ಹೆಂಗೆ ಅಂದರೆ ಈ ಒಂದು ಸ್ಟ್ರೋಕನ್ನು ನಾನು ಇಷ್ಟು ಈಸಿಯಾಗಿ ಆಡ್ಬಹುದಾ ಅಂತ ನೋಡಿದವ್ರಿಗೂ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ ಬಟ್ ಇಟ್ ಈಸ್ ಅಬ್ಸಲ್ಯೂಟ್ ಫ್ಯಾಂಟಾಸ್ಟಿಕ್ ಟ್ಯಾಲೆಂಟ್ ಅಂತ ಹೇಳ್ಬೋದು ವೀರೇಂದ್ರ ಸೆಹ್ವಾಗ್ ವಾಟ್ ಅ ಬ್ಯೂಟಿಫುಲ್ ಸಿಕ್ಸ್ ಸೆಹ್ವಾಗ್ ಅವರ ಆಟವನ್ನು ನೋಡೋದೇ ಹಬ್ಬ ಕಿಚ್ಚ ಸುದೀಪ್ ಪ್ರೆಸೆನ್ಸ್ ಸಹ ಅದಕ್ಕೆ ಆ್ಯಡ್ ಮಾಡ್ತಾ ಇದೆ ಕಲರ್ಸ್ ಸೂಪರ್ನಲ್ಲಿ ಹಾಗೂ ವೂಟ್ನಲ್ಲಿ 12 ಫೋಲೋಸ್ Miss you, Virat. But Virender Sehwag, aa miss anna cover madtidare Veeru. Veeru inda bekagirudu bere yenu illa, 4 matte 6. Adanna illi nimge yavade kaaranakku kammi madala anta boundary mel boundary, boundary mel boundary hodiyodakke decide maadkon bandidare Veeru anta nanage anustade. ವೀರೇಂದ್ರ ಸೆಹ್ವಾಗ್ ಕ್ರಿಕೆಟಿಂದ ರಿಟೈರ್ ಆದಾಗ ಅವ್ರು ರಿಟೈರ್ ಆಗಬಾರ್ದಿತ್ತು ಅಂತ ಬಹಳ ಜನ ಹೇಳಿದ್ರು ಅದಕ್ಕಾಗಿ ಕನ್ನಡ ಚಲನಚಿತ್ರ ಕಪ್ ಮುಖೇನ ವೀರೇಂದ್ರ ಸೆಹ್ವಾಗ್ ಆಟವನ್ನು ನೋಡೋದು ದೇಶಾದ್ಯಂತ ವೂಟ್ನಲ್ಲಿ ಸಾಧ್ಯ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಗಮನಿಸಿದರೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ಕೆರಿಯರ್ ಟೆಸ್ಟಲ್ಲಿ 49.34 ಎಲ್ಲಕ್ಕಿಂತ ಹೆಚ್ಚಾಗಿ 100 ಸುಲಭವಾಗಿ ಸಾಧಿಸಿದಂತಹ ವೀರಾಯವರು ಆಫ್ಟರ್ 1 ಓವರ್ 17 ಫೋರ್ ನೋ ಲಾಸ್ ಅಲ್ಲಿ ಮೈನ್ ಸ್ಕ್ರೀನ್ ನೋಡಿದ್ರೆ ನಿಮಗೆ ಕಿಚ್ಚ ಸುದೀಪ್ ಅವರ ಹೊಸ ಪ್ರೋಮೋ ಕಾಣಿಸ್ತಾ ಇದೆ ಬಿಗ್ ಬಾಸ್ ಅಂತ ಎಲ್ಲರೂ ಕಾತರದಿಂದ ಕಾಯ್ತಿರುವಂಥ ಬಿಗ್ ಬಾಸು ಆದರೆ ಈಗ ಇಬ್ಬರು ಬಿಗ್ ಬಾಸ್ಗಳು ಬ್ಯಾಟನ್ನು ಹಿಡಿದು ಅಲ್ಲಿ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಫಾರ್ ಕದಂಬ ಲಯನ್ಸ್ ಮೊದಲನೇ ಓವರಿನಲ್ಲಿ ವೀರೇಂದ್ರ ಸೆಹ್ವಾಗ್ ಅವರು 5 ಬಾಲ್ನಲ್ಲಿ 16 ರನ್ನನ್ನು ಹೊಡೆದಿದ್ದಾರೆ ಕಿಚ್ಚ ಸುದೀಪ್ ಅವರು 1 ರನ್ನನ್ನು ತೊಗೊಂಡಿದ್ದಾರೆ ಟೋಟಲ್ ಮೊತ್ತ 17 ಫಾರ್ ನೋ ಲಾಸ್ ಭಾವೇಶ್ ಗುಲೇಚಾ ವೀರೇಂದ್ರ ಸೆಹ್ವಾಗ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಅವರು 300 ಹೊಡೆದಾಗ ವೆನ್ ಈ ವಾಸ್ ಆನ್ 294 ಅವರು ಸಿಕ್ಸರನ್ನು ಹೊಡೆದು 300 ಮಾಡಿದ್ರು ಈ ರೀತಿಯಾದಂಥ ಒಂದು ಮೈಂಡ್ ಸೆಟ್ ಒಬ್ಬ ಬ್ಯಾಟ್ಸ್ಮನ್ನಲ್ಲಿ ಇರಬೇಕು ಗ್ರೇಟ್ ಟೆಂಪರ್ಮೆಂಟ್ ಎಕ್ಸಲೆಂಟ್ ಟೆಕ್ನಿಕ್ ಆ್ಯಂಡ್ ಬ್ಯಾಟ್ ಐ ಕೋಆರ್ಡಿನೇಷನ್ ಮಾತ್ರ ಸೂಪರ್ ಔಟ್ ಆಫ್ ದ ವರ್ಲ್ಡ್ ಸ್ವಿಂಗ್ ಅಂಡ್ ಅ ಮಿಸ್ ನೀವು ನೋಡ್ಬೋದು ತುಂಬ ತುಂಬ ಮ್ಯಾಚ್ಗಳು ಆಡಬೇಕಾದ್ರೆ ತುಂಬ ಜನ ಕಾಮೆಂಟೇಟರ್ಸು ಆಮೇಲೆ ತುಂಬ ಜನ ಸೀನಿಯರ್ ಕ್ರಿಕೆಟರ್ಸು ವೀರೇಂದ್ರ ಸೆಹ್ವಾಗ್ ಅವರ ಫುಟ್ ವರ್ಕ್ ಬಗ್ಗೆ ತುಂಬ ಕಾಮೆಂಟ್ ಮಾಡೋರು ಯಾಕೆಂದರೆ ಹಿ ವುಡ್ ನಾಟ್ ಮೂವ್ ಸೋ ಮಚ್ ಆ್ಯಂಡ್ ಹಿ ವುಡ್ ನಾಟ್ ಸ್ಟಡಿ ದ ಪಿಚ್ ಆಫ್ ದ ಬಾಲ್ ಅಲ್ಲೇ ನಿಂತ್ಕೊಂಡು ಡೆಲಿವರ್ ಮಾಡ್ತಾರೆ ಅಲ್ಲೇ ನಿಂತಿರೋ ಜಾಗದಿಂದನೇ ಅವರು 6-4 ಹೊಡಿತಾರೆ ಅಂತ ಬಟ್ ವೀರೇಂದ್ರ ಸೆಹ್ವಾಗ್ ಈಸ್ ಅ ಪರ್ಸನ್ ಹೂ ಇಸ್ ಜಸ್ಟ್ ಸ್ಟಿಕ್ಕಿಂಗ್ ಆನ್ ಟು ದ ಬೇಸಿಕ್ಸ್ ದಟ್ ಹೀ ನೋಸ್ ನನಗೆ ಗೊತ್ತಿರೋ ಆಟ ಹಿಂಗೆ ನಾನು ಆಡೋದೇ ಹಿಂಗೆ ಅಂತ ಅವರು ಪ್ರತಿಯೊಂದು ಮ್ಯಾಚಲ್ಲೂ ಆಡ್ತಾರೆ ಜೊತೆಗೆ ಸೃಜನ್ ಕೆಲವು ಬ್ಯಾಟ್ಸ್ಮನ್ಗಳು ಯಾರು ಬೌಲ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾರೆ ಇವ್ರು ಯಾರು ನೋಡಲ್ಲ ವಸೀಮ್ ಅಕ್ರಮ್ ಬೌಲಿಂಗ್ ಮಾಡಿದ್ರು ಒಂದೇ ಗುಲೇಚಾ ಬೌಲಿಂಗ್ ಮಾಡಿದ್ರು ಒಂದೇ ಹಿ ಓನ್ಲಿ ಸೀಸ್ ದ ಬಾಲ್ ಇನ್ನೊಂದು ಒಗಾರ ಫೋರ್ ನೋಡಿ ಇಲ್ಲೂ ಕೂಡ ಅಲ್ಲೇ ನಿಂತಿದ್ದಾರೆ ಜಸ್ಟ್ ಸ್ವಿಂಗ್ ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ರು ಟೈಮಿಂಗ್ ಸರಿ ಇತ್ತು ಟೈಮ್ ಸರಿಯಾಗಿತ್ತು ಇನ್ನೊಂದು ಬೌಂಡ್ರಿ ಸಿಕ್ಕಿದೆ ಸೊ ನಾನು ಇದನ್ನು ಹೇಳಿದ್ದು ಮೋಸ್ಟ್ಲಿ ಏನು ಅಂದರೆ ನಿನ್ನೆ ನಾವು ಇಲ್ಲಿ ಕಾಮೆಂಟ್ರಿ ಮಾಡ್ತಿರ್ಬೇಕಾದ್ರೆ ಒಂದೆರಡು ಪ್ರಿಡಿಕ್ಷನ್ ಹೇಳಿದಾಗ ಅದು ಹಂಗೆ ಆಯಿತು
ಈ ಮ್ಯಾಚ್ ಸ್ಟಾರ್ಟ್ ಆಗುವಾಗ ಒಂದು 30-35 ಬಾಲ್ಗೆ ಸೆಂಚುರಿ ಹೊಡಿತಾರಾ ಅಂತ ಹೇಳಿದ್ದೆ. ನೋಡೋಣ, ಹೊಡೆದ್ರೆ ಮೋಸ್ಟ್ಲಿ ಇಟ್ ವಿಲ್ ಬಿ ಅ ಮಿರಾಕಲ್ ಅನಿಸುತ್ತೆ ನನಗೆ. ನನ್ನ ಒಂದು ಭವಿಷ್ಯ ಮತ್ತೆ ನಿಜ ಆಯಿತು ಅಂತ ಅನಿಸುತ್ತೆ. ಅದಕ್ಕೆ ನಾನು ನಿಮ್ಗೆ ನೆನೆ ಹೇಳಿದ್ದು, ಮಜಾ ಟಾಕಿಸ್ ಜೊತೆಗೆ ಒಂದು ಜ್ಯೋತಿಷ್ಯದ ಶೋನು ಶುರು ಮಾಡಿ. ಕಲರ್ ಸೂಪರ್ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು ಆನ್ ಬೂಟ್ ಆಲ್ಸೋ. ಸೊ ಎಸ್, ಮತ್ತೊಂದು ಭವ್ಯವಾದ ಬ್ಯಾಟಿಂಗ್. ಒಗಾರಾ ಸಿಕ್ಸರ್ ಬಿಗೈ, ದಿಸ್ ಇಸ್ ದ ಬ್ರಿಲಿಯನ್ಸ್ ಅಂತ ಹೇಳ್ಬೋದು. ಏನಂದ್ರೆ ಇಷ್ಟು ಶೆಕೆ ಇದೆ, ಇಷ್ಟು ಬಿಸಿಲಿದೆ, ಯಾಕೆ ಓಡಬೇಕು? 6-4 ಅಲ್ಲೇ ಸ್ಕೋರ್ ತಗೊಂಡೋಗೋಣ, ಓಡ್ಬಿಟ್ಟು ನಾವು ಯಾಕೆ ನಮ್ಮನ್ನು ನಾವು ದಣಿಸ್ಕೋಬೇಕು ಅಂತ ಡಿಸೈಡ್ ಮಾಡಿ ಬಂದಂಗಿದೆ. ವಾಟ್ ಅ ಬ್ಯೂಟಿಫುಲ್ ಶಾಟ್, ನೀಟಾಗಿ ಕನೆಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ಔಟ್ ಆಫ್ ದ ಗ್ರೌಂಡ್ ಇಟ್ ಇಸ್ ಒಗಾರಾ ಸಿಕ್ಸ್. ನಮ್ಮ ನಿರ್ಮಾಪಕರಿಂದ ಬಂತು, ಇಟ್ಸ್ ವಿಂಟೇಜ್ ವಿರು ಆಫ್ ಕೋರ್ಸ್. 27 ಫಾರ್ ನೋ ಲಾಸ್, ಜೊತೆಗೆ ವಿರು ಆನ್ ಫೈರ್, ಸ್ಟ್ರೈಕ್ ರೇಟ್ 325. ವಿಲ್ ವಿ ಸಿ ದ ಫಸ್ಟ್ ಸೆಂಚುರಿ ಆಫ್ ಕೆಸಿಸಿ? ಸೈಡ್ ಸ್ಕ್ರೀನಲ್ಲಿ ಇದೇ ಆಗೋದು ಸೃಜನ್, ನಾವು ಅವರಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೇವಾಗ್ ಆಟ ನೋಡಿ ಯಾರಿಗಾದರೂ ಹುಚ್ಚಿಡಿಯೋದು ಗ್ಯಾರಂಟಿ. ಆ ಕಾರಣದಿಂದ ಸೈಡ್ ಸ್ಕ್ರೀನ್ ಮುಂದೆಲ್ಲ ಕುಣದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲ ಸ್ವಲ್ಪ ಇರಬೇಕು ಕ್ರಿಕೆಟಲ್ಲಿ, ಆ ಮಜಾ ಇದ್ದಾಗಲೇ ಕೆ ಸಿ ಸಿಗೆ ಕಲರ್ ಜಾಸ್ತಿ. ಇನ್ನೊಂದೇನು ಅಂದರೆ ಪಾಪ ಅವ್ರನ್ನು ಬ್ಲೇಮ್ ಮಾಡೋದಕ್ಕಾಗಲ್ಲ. ಏನಾದ್ರೆ ವೀರೇಂದ್ರ ಸೆಹ್ವಾಗ್ ಎಷ್ಟು ಕರೆಕ್ಟಾಗಿ ಸ್ಟ್ರೈಟ್ ಸಿಕ್ಸ್ ಹೊಡೆದಿದ್ದಾರೆ ಅಂದರೆ ನಾನು ಅಲ್ಲಿ ಕೂತ್ಕೊಂಡ್ರೆ ನೀಟಾಗಿ ಕಾಣುತ್ತೇನೋ ಅಂತ ಅಂದ್ಕೊಂಡ್ಬೋದು. ಎಸ್, ವೀರೇಂದ್ರ ಸೆಹ್ವಾಗ್ ಅವರು ಇಂಟರ್ನ್ಯಾಷನಲ್ ಮ್ಯಾಚಸ್ಸಲ್ಲಿ ನೀವೇ ಹೇಳಿದಾಗೆ 49 ಆವರೇಜ್ ಮಾಡಿದ್ದಾರೆ ಟೆಸ್ಟಲ್ಲಿ, ಆ್ಯಂಡ್ ODIಯಲ್ಲಿ 35, 8,200 ರನ್ಸ್ ಫ್ರಮ್ 251 ಮ್ಯಾಚಸ್. ಫೆನಾಮಿನಲ್ ರೆಕಾರ್ಡ್, ಅದ್ಭುತವಾದಂಥ ರೆಕಾರ್ಡ್ ಇದು. ಲಿವಿಂಗ್ ಲೆಜೆಂಡ್ ವೀರೇಂದ್ರ ಸೆಹ್ವಾಗ್, ಸ್ಟ್ಯಾಂಡ್ ಅಂಡ್ ಡೆಲಿವರ್. ನೀವು ಹೇಳಿದಾಗೆ ಬಿಸಿಲಲ್ಲಿ ಯಾಕೆ ಓಡಬೇಕು ಬರೀ ರನ್ಗಳನ್ನೇ ಹೊಡೆಯೋಣ ಅಂತ. ಆ್ಯಂಡ್ ಬಹುಶಃ ವೀರೇಂದ್ರ ಸೆಹ್ವಾಗ್ ಅವರ ಆಟವನ್ನು ನೋಡೋದಕ್ಕೆ ಅತ್ಯುತ್ತಮವಾದ ಪೊಸಿಷನ್ನಲ್ಲಿ ಇರೋದು ಕಿಚ್ಚ ಸುದೀಪ. ಖಂಡಿತವಾಗ್ಲೂ ಹೌದು, ನಿಜವಾಗ್ಲೂ. ಏನಂದರೆ ಇವಾಗ ಕಿಚ್ಚ ಸುದೀಪ್ ಅವರು ಮೋಸ್ಟ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂದರೆ, ಅವ್ರು ಏನು ಯೋಚನೆ ಮಾಡ್ತಿರ್ಬೋದು ಅಂದರೆ, ವೀರೇಂದ್ರ ಸೆಹ್ವಾಗ್ ಅವರು ಇಷ್ಟು ಚೆನ್ನಾಗಿ ಆಡ್ತಾ ಇದಾರಲ್ವ, ನಾನು ಆದಷ್ಟು ಅವ್ರಿಗೆ ಆಡೋದಕ್ಕೆ ಫೇಸ್ ಮಾಡೋದಕ್ಕೆ ನಾನು ಸಿಂಗಲ್ ರನ್ಸನ್ನು ತಕ್ಕೊಟ್ರೆ ಇಟ್ ಬಿ ಅ ವೆರಿ ವೆರಿ ಹ್ಯೂಜ್ ಟೋಟಲ್ ಆ್ಯಂಡ್ ವೆರಿ ಗುಡ್ ಪಾರ್ಟ್ನರ್ಶಿಪ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಎಲ್ಲೆಲ್ಲೂ ವೀರು ವೀರು ಅನ್ನುವಂತಹ ಕೂಗು, ಜೊತೆಗೆ ದಟ್ಸ್ ದ ಬ್ಯೂಟಿ ಆಫ್ ಕೆ ಸಿ ಸಿ, ಕಾಂಬಿನೇಷನ್ ಆಫ್ ಸೂಪರ್ ಸ್ಟಾರ್ಸ್, ಕ್ರಿಕೆಟ್ ಸೂಪರ್ ಸ್ಟಾರ್, ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್. ವೈಡ್ ಇದೆ, ಗುಲೇಚಾ ಅವ್ರಿಗೆ ಆದಂತಹ ಒಂದು ಪನಿಷ್ಮೆಂಟ್ ಅಂತ ಹೇಳಬೇಕು. ನಾರ್ಮಲ್ ಆಗಿ ಒಂದೆರಡು 4-6 ಬಂದಿರಲಿಲ್ಲ ಅಂದರೆ ಉತ್ತಮವಾದ ಚೆಂಡು ಬರೋದು. ಸೇವಾಗ್ ಬ್ಯಾಟಿಗೆ ಚೆಂಡು ಸಿಗಬಾರದು ಅನ್ನುವಂತಹ ಏಕೈಕ ಗುರಿ ಇಂದ ಮಾಡಿದ್ರು ಅದು ಆಗಿತ್ತು ವೈಡ್. ಆದರೆ ಗುರಿ ತಪ್ಪೋಯ್ತು ಬಾಲ್ ಅದು. ಬಟ್ ಅದೇ ಹೇಳಿದಾಗ, ನೀವು ಹೇಳಿದಾಗೆ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ಬ್ಯಾಟ್ಗೆ ಸಿಗುವಂಥ ಬಾಲ್ ಯಾವುದೇ ಬಂದರೂ ಇವಾಗ ಇಷ್ಟು ಒಂದು 26 ರನ್ಗಳಲ್ಲಿ ಏನು ನೋಡಿದ್ದಾರೆ, ಕರೆಕ್ಟಾಗಿ ಕನೆಕ್ಟ್ ಮಾಡಿದ್ದಾರೆ. ಯಾವುದೂ ಒಂದು ಮಿಸ್ ಶಾಟ್ಸ್ ಅಂತ ಯಾವುದೂ ಇಲ್ಲ. ಹೀಸ್ ಪ್ಲೇಡ್ ಅ ಶಾಟ್ ಪರ್ಫೆಕ್ಟ್ಲಿ ವೆಲ್. ಹತ್ತು ರನ್ಗಳು ಈಗಾಗಲೇ ಬಂದಿದೆ, ಬೌಂಡ್ರಿ ಹತ್ರ ಸಾಕ್ತಾ ಇದೆ, ಬೌಂಡ್ರಿಗೆ ಹೋಗೋದಿಲ್ಲ. ಆದರೆ 2 ರನ್ಗಳಿಗೆ ಕಂಫರ್ಟಬಲ್ ಕಪಲ್. ನನಗೆ ಇವಾಗ ಅಲ್ಲಿ ಆ್ಯಸ್ ಅ ಪ್ಲೇಯರ್ ನನಗೆ ಅನಿಸ್ತಾ ಇರೋದೇನೆಂದರೆ, ನನಗೆ ಆ ಚಾನ್ಸ್ ಸಿಗಬಾರ್ದಾಗಿತ್ತ. ವೀರೇಂದ್ರ ಸೆಹ್ವಾಗ್ ಅವರು ಆಡ್ತಿರೋದನ್ನು ನಾನು ನಾನ್ ಸ್ಟ್ರೈಕರಲ್ಲಿ ನಿಂತ್ಕೊಂಡು ನೋಡಿದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅ ಡಿಲೈಟ್, ಬಿಕಾಸ್ ದೇರ್ ಇಸ್ ಸೋ ಮಚ್ ಟು ಲರ್ನ್. ಆ್ಯಂಡ್ ಕ್ರಿಕೆಟ್ ಇಸ್ ನಾಟ್ ಇಟ್ಸ್ ನೋಬಡಿ ಕ್ಯಾನ್ ಪರ್ಫೆಕ್ಟ್ ದ ಗೇಮ್, ಬಟ್ ಯು ಹ್ಯಾವ್ ಟು ಪ್ಲೇ ದ ಗೇಮ್ ಪರ್ಫೆಕ್ಟ್ಲಿ ಅಂತಾರಲ್ಲ, ಆ ರೀತಿ ಅದೊಂದು ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಆಗಿರ್ತಾ ಇತ್ತು. ಆ್ಯಂಡ್ ಆ ಅವಕಾಶ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಸಿಕ್ಕಿರೋದು ಇನ್ನೂ ಸಂತೋಷ ಆಗ್ತಿದೆ. ಜೊತೆಗೆ ಅಭಿಮಾನಿಗಳಿಗೆ ಯಾವುದೇ ನಿರಾಶೆ ಆಗಿಲ್ಲ, ಕಡೆಯ ಚೆಂಡಿನಲ್ಲಿ ಸಿಂಗಲ್ ಅಂದಮೇಲೆ ಸೆಹ್ವಾಗ್ ಹತ್ರ ಇರುತ್ತೆ ಸ್ಟ್ರೈಕ್ ಆಫ್ಟರ್ 2 ಓವರ್ಸ್, 31 ಫಾರ್ ನೋ ಲಾಸ್. ಎರಡು ಓವರ್ಗಳಿಗೆ 31 ರನ್ಗಳು, 15 ರನ್ಸ್ ಪ್ರತಿ ಓವರ್ ಹೊಡೆದಿದ್ದಾರೆ ಕರ್ನಾಟಕ ಟೂರಿಸಂ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರಮುಖವಾದಂಥ ಸ್ಥಳಗಳನ್ನ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಟೂರಿಸಮ್ಗೆ. ಆ್ಯಂಡ್ ಪ್ರತಿಯೊಬ್ಬರೂ ಕರ್ನಾಟಕದಲ್ಲಿರುವಂಥ ಒಂದು ಸ್ಥಳಗಳಿಗೆ ಹೋಗಿ ಈ ಒಂದು ಟೂರಿಸಂ ಡಿಪಾರ್ಟ್ಮೆಂಟು ಯಾವ ರೀತಿ ಅದನ್ನು ಡೆವಲಪ್ ಮಾಡಿದೆ ಅಂತ ನೋಡಲೇಬೇಕಾಗಿದೆ. ಜೊತೆಗೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್, ಕರ್ನಾಟಕದಲ್ಲಿ ನೀವು ಎಲ್ಲ ಜಗತ್ತನ್ನು ನೀವು ಎಷ್ಟೇ ಸುತ್ತಾಡಿದ್ರು ಸಹ ಕರ್ನಾಟಕನ ಸುತ್ತಾಡಿದ್ರೆ ಸೃಜನ್ ನಿಮಗೂ ಅನಿಸಿರುತ್ತೆ ಇಡೀ ವರ್ಲ್ಡನ್ನು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು. ಅದಕ್ಕೆ ಅಣ್ಣವ್ರು ಹೇಳಿರೋದು ನಮ್ಮೂರೇ ನಮಗೆ ಮೇಲು ಅಂತ. ಇದು ನಿಜವಾಗ್ಲೂ ಸತ್ಯವಾದಂಥ ಒಂದು ಮಾತು. ಯಾಕಂದರೆ
ನಿಜವಾಗ್ಲೂ ಕರ್ನಾಟಕದಲ್ಲಿ ಎಂತೆಂಥ ಅದ್ಭುತವಾದಂಥ ಒಂದು ದೇವಸ್ಥಾನಗಳಿದೆ, ಹಿಸ್ಟಾರಿಕಲ್ಸ್ ಪ್ಲೇಸಸ್ ಇದೆ. ಬಲವಾದ ಮನವಿ, ಆದ್ರೆ ಸ್ಟ್ರೇಯಿಂಗ್ ಡೌನ್ ಆನ್ ದಿ ಲೆಗ್ ಸೈಡ್. ಸೇವಾಗ್ ಡಜನ್ ವಾಂಟ್ ಟು ರನ್, ಕಿಚ್ಚಾ ವಾಂಟ್ಸ್ ಟು ಸ್ಟ್ರೈಕ್, ಅಟ್ ಲೀಸ್ಟ್ ಒಂದು ಚೆಂಡಾದ್ರೂ ಆಡೋಣ ನೋಡೋಣ ಅಂತಿದ್ರು. ಆದ್ರೆ ಸೇವಾಗ್ ಇಸ್ ನಾಟ್ ಇಂಟ್ರೆಸ್ಟೆಡ್. ನೋ ಪ್ರಾಬ್ಲಮ್ ಫ್ರಮ್ ಕಿಚ್ಚಾ. ನಾನಾಗ್ಲೇ ಹೇಳಿದಾಗೆ ಗೋಯಿಂಗ್ ಡೌನ್. ಅಂಡ್ ಇನ್ನೊಂದೇನು ಅಂದರೆ, ವಿಕೆಟ್ ಕೀಪರ್ ಅನ್ನ ಮೂಮೆಂಟ್ ಅಲ್ಲೇ ನಾವು ಜಡ್ಜ್ ಮಾಡಬಹುದು ಎಷ್ಟು ವೈಡ್ ಆಗಿತ್ತು ಅಂದರೆ ಗೋಯಿಂಗ್ ಡೌನ್ ದ ಲೆಗ್ ಸೈಡ್ ಅಂತ. ಅಗೇನ್ ಸ್ವಿಂಗ್ ಇನ್ ಅ ಮಿಸ್. ಯೋಚನೆ ಮಾಡ್ತಾ ಇದ್ದಾರೆ ವೀರೇಂದ್ರ ಸೆಹ್ವಾಗ್ ಅವರು ಯಾವ ಕಡೆ ಹೊಡಿಲಿ ನೆಕ್ಸ್ಟ್ ಬಾಲ್ ಅನ್ನ ಅಂತ. ನನ್ನ ಪ್ರಿಡಿಕ್ಷನ್, ನೆಕ್ಸ್ಟ್ ಬಾಲ್ ಮೋಸ್ಟ್ಲಿ ಇನ್ ದ ಬೌಂಡ್ರಿ ಅಥವಾ ಸಿಕ್ಸ್ ಹೊಡಿಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ಇದು ಬೌಂಡ್ರಿ ಅಥವಾ ಸಿಕ್ಸ್ ಆದರೆ ನಿಮಗೆ ಜ್ಯೋತಿಷ್ ಶೋ ಗ್ಯಾರಂಟಿ ಸೂಚನೆ. ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣತಿಯನ್ನು ಹೊಂದಿದ್ದೀರಾ, ಇನ್ನೊಂದು ಕರಿಯರ್ ಆಪ್ಷನ್ ಇದೆ ನಿಮಗೆ, ಯು ಕ್ಯಾನ್ ಸ್ಟಾರ್ಟ್ ಅ ನ್ಯೂ ಶೋ. ನೋಡಿ ಅದೇ ಇದಕ್ಕೆ ಹೇಳೋದು ಕೋಯಿನ್ಸಿಡೆನ್ಸ್ ಎಷ್ಟು ಚೆನ್ನಾಗಾಯ್ತು. ಬಟ್ ನೋಡಿ ಒಂದು ಸೆಕೆಂಡ್ ಒಂದು ಇಂಚ್ ಕೂಡ ಅವರು ಅಲ್ಲಾಡಿಲ್ಲ ಈ ಶಾಟಲ್ಲಿ. ನೀವು ನೋಡ್ಬೋದು ಹಿ ಜಸ್ಟ್ ಸ್ಟುಡ್ ದೇರ್ ಅಂಡ್ ಡೆಲಿವರ್ಡ್. ವಾಟ್ ಅ ಬ್ಯೂಟಿಫುಲ್ ಬ್ಯೂಟಿಫುಲ್ ಶಾಟ್ ಫಾರ್ ಒಗಾರಾ ಫೋರ್. ಸ್ಟ್ಯಾಂಡ್ ಅಂಡ್ ಡೆಲಿವರ್, ನೋ ನೀಡ್ ಟು ರನ್. ಈ ರೀತಿಯಾಗಿ ಫೀಲ್ಡರ್ಸ್ಗಳನ್ನು ಕಂಗೆಡಿಸುವಂತಹ ಆಟಗಾರ, ಜೊತೆಗೆ ಅವರಿಂದ ಚಪ್ಪಾಳೆಯನ್ನು ಗಿಟ್ಟಿಸುವಂತಹ ಬಹುಶಃ ವಿಶ್ವದ ಕೆಲವೇ ಕೆಲವು ಆಟಗಾರರಲ್ಲಿ ನಮ್ಮ ವೀರೇಂದ್ರ ಸೆಹ್ವಾಗ್ ಒಬ್ರು. ಮೋಸ್ಟ್ಲಿ ಆಫ್ ಸೈಡಲ್ಲಿ ಒಂದು ಬೌಂಡ್ರಿ ಬರುತ್ತಾ ಅಂತ ಈ ಬಾಲ್. ಆಫ್ ಸೈಡ್ ಅಂದ್ರೆ ನಿಮ್ ಭವಿಷ್ಯ ಒಂದೊಂದ್ಸಲ. ಎಸ್, ಬೌಂಡ್ರಿ ಅಂತೂ ಬಂತು, ಸಿಕ್ಸರ್ ಬಂತು, ಒನ್ ಮೋರ್ ಹೋಗಾರ ಸಿಕ್ಸರ್, ಭವಿಷ್ಯ ಎಂಡ್ ಆಫ್ ದ ಡೇ ರಿಸಲ್ಟ್ ಮ್ಯಾಟರ್ಸ್. ಆಫ್ ಸೈಡ್ ಆನ್ ಸೈಡ್ 50% ಆದ್ರೂ ಮ್ಯಾಚ್ ಆಯ್ತಲ್ವಾ. ಬೌಂಡ್ರಿನೂ ಸಿಕ್ಸರು ಅಂತಂದೆ, ಆಫ್ ಸೈಡ್ ಒಂದು ಒಂದು ಮಿಸ್ ಆಯಿತು, ಲೆಗ್ ಸೈಡಲ್ಲಿ ಬಂತಲ್ಲ. ಒಟ್ಟಿನಲ್ಲಿ ನಾನು ಹೇಳಿದಾಗೆ ಒಗಾರ ಸಿಕ್ಸು ಎಲ್ಲೋ ಒಂದು ಕಡೆ. ಇದೇನಾದರೂ ಅಕಸ್ಮಾತ್ ಏನಾದರೂ ವೀರೇಂದ್ರ ಸೆಹ್ವಾಗ್ ಅವರು ಈ ಮ್ಯಾಚಲ್ಲಿ ಸೆಂಚುರಿ ಹೊಡೆದ್ಬಿಟ್ರೆ ನಾನು ನಿಮ್ಮ ಮಾತನ್ನು ತುಂಬ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀನಿ. ಜೊತೆಗೆ ನೀವು ಎಲ್ಲ ಕೆಲಸಗಳನ್ನು ಅಧ್ಯಯನ ಮಾಡೇ ಮಾಡೋದು ನನಗೆ ಗೊತ್ತು. ರೇಖಾಶಾಸ್ತ್ರವನ್ನು ಓದಿ ಎಲ್ಲ ಅಧ್ಯಯನ ಮಾಡೇ ನೀವು ರಂಗಕ್ಕೆ ಇಳಿತೀರಾ ಅಂತ ಗೊತ್ತು. ಆ ಕಾರಣದಿಂದ ಎಸ್, ಹ್ಯೂಜ್ ಮ್ಯಾಮತ್, ಒಂದೇ ಅಕ್ಷರ, ಅತ್ಯುತ್ತಮ ಸರ್ವೋತ್ತಮ ವೀರೇಂದ್ರ ಸೆಹ್ವಾಗ್ ಒಗಾರ ಸಿಕ್ಸ್. ನೋಡಿ ಇಲ್ಲೂ ನೋಡಿ 16 ಬಾಲ್ಗೆ 45, ನಾನು ಹೇಳಿದ 35 100. ಇಟ್ ಇಸ್ ವೆರಿ ಮಚ್ ಪಾಸಿಬಲ್. ಅಗೇನ್ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ. ಹಿ ಜಸ್ಟ್ ಟುಕ್ ಹಿಸ್ ಟೈಮ್, ಹಿ ಜಸ್ಟ್ ಫ್ಲೆಕ್ಟೆಡ್ ಬ್ಯೂಟಿಫುಲ್ ಶಾಟ್ ಸಿಕ್ಸರ್. ಸಿಂಗಲ್ ಹ್ಯಾಂಡೆಡ್ ಆಗಿ ಪಂದ್ಯದ ಗತಿಯನ್ನು ಬದಲಾಯಿಸುವಂತಹ ಕ್ಷಮತೆ ಇರೋದು ವೀರೇಂದ್ರ ಸೆಹ್ವಾಗ್ ಅಂತಹ ಆಟಗಾರ. ಅನೇಕ ಪಂದ್ಯಗಳನ್ನು ಭಾರತಕ್ಕೆ ಇದೇ ರೀತಿ ಗೆಲ್ಲಿಸಿದ್ದಾರೆ ಅವರು. ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತಮ್ಮ ಬೌಲಿಂಗ್ನ ಮುಖೇನ ಗೆಲುವನ್ನು ತಂದುಕೊಟ್ಟವರು. ಕೊಚ್ಚಿನಲ್ಲಿ ಅತ್ಯುತ್ತಮ ಸೆಂಚುರಿಗಳನ್ನು ಹೊಡೆದಿದ್ದಾರೆ. ಒಟ್ಟಲ್ಲಿ ನನಗನ್ಸೋದು ಈ ಬಾಲ್ನಲ್ಲಿ ಸಿಂಗಲ್ ರನ್ ತಗೋತಾರೆ, ಒಂದೇ ಒಂದು ರನ್ ತಗೋಬಹುದು. ಯಾಕಂದ್ರೆ ಈಸ್ ಇನ್ ಅ ವೆರಿ ಗುಡ್ ಫಾರ್ಮ್, ಹಿ ವಾಂಟ್ಸ್ ಟು ಮೇಂಟೈನ್ ದಟ್ ಮೊಮೆಂಟಮ್. ಫೋರ್ ಕಡೆಗೆ ಹೋಗ್ತಾ ಇದೆ, ಬಹುಶಃ ಎರಡನೇ ರನ್ ಅನ್ನ ತೆಗೆದುಕೊತಾರೆ. ಅಂಡ್ ಎರಡನೇ ರನ್ ತೆಗೆದುಕೊಂಡ್ರೆ ಕಿಚ್ಚ ಅವರಿಗೆ ಸ್ಟ್ರೈಕ್ ಇರುತ್ತೆ. ತ್ರೀ ರನ್ಔಟ್ಗೆ ಒಂದು ಬಲವಾದ ಮನವಿ. ವಿಲ್ ಹ್ಯಾವ್ ಟು ವೇಟ್. ಡೈರೆಕ್ಟ್ ಹಿಟ್, ನೀವು ಒಂದ್ ರನ್ ಅಂದ್ರೆ ಅವ್ರು ಎರಡು ರನ್ ತಗೊಂಡ್ರು, ನಿಮ್ ಭವಿಷ್ಯ ಕೇಳಬೇಕಿತ್ತು. ಒಂದೇ ರನ್ ತಗೊಂಡಿದ್ರೆ ಈ ಸಿಚುವೇಶನ್ ನೋಡಿದ್ರ ಕರೆಕ್ಟ್ ತಾನೆ, ಒಂದ್ ರನ್ ತಗೊಂಡಿದ್ರೆ ಟೆನ್ಷನ್ ಇರ್ತಾರಿಲ್ಲ. Oh my god, it's a huge wicket. Veerendra Sehwag is run out agidare Veerendra Sehwag avaru. Entha adbhutavadanta innings aadta idru. Actually nan maat kelbekagittu avaru alwa. Kandithvaglu Sujan, nee 1 run tagoli anta helidri bhavishyana illa beda adikkage naavu heladu. Alli meloba idane, devaroba ide, uparwala sab dekh raha hai. ಎರಡನೇ ರನ್ ಅನ್ನು ತೆಗೆದುಕೊಂಡ್ರು, ಎಲ್ಲ ಕಡೆಯಿಂದ ಕರ್ತಾಡನ ವೀರೇಂದ್ರ ಸೆಹ್ವಾಗ್ ಕ್ರೀಡಾಂಗಣದಲ್ಲಿ. ಆದ್ರೆ ಮತ್ತೊಮ್ಮೆ ರನ್ಔಟ್ ಅನ್ನು ಗಮನಿಸಿದಾಗ ಬೇಜಾರಾಗತ್ತೆ. ಆದ್ರೆ ಇನ್ನೊಂದು ಭವಿಷ್ಯ ಖಂಡಿತವಾಗ್ಲೂ ಸೆಂಚುರಿ ಹೊಡೆದಿರೋರು ವೀರೇಂದ್ರ ಸೆಹ್ವಾಗ್. ಅವ್ರಿಗೆ ಬೇಜಾರಾಯ್ತು, ಬ್ಯಾಟ್ ಅನ್ನ ಬಿಸಾಕಿದ್ರು, ಎಲ್ಲವರ ಕಡೆ ಸ್ಲೈಡ್ ಮಾಡಲಿಲ್ಲ ಅವ್ರು, ಸ್ವಲ್ಪ ಈಸಿ ತಗೊಂಡ್ರು ಎಲ್ಲ. ಬಟ್ ಐ ಥಿಂಕ್ ಅವರು ಓಕೆ 46 ಫಾರ್ 17 ಬಾಲ್ಸ್ ಅಲ್ಲಿ 46 ರನ್ಗಳನ್ನ ಹೊಡೆದಿದ್ದಾರೆ. ವೀರೇಂದ್ರ ಸೆಹ್ವಾಗ್ ಇಸ್ ಔಟ್ ಈಗ 48-1 ಆಫ್ಟರ್ 3 ಓವರ್ಸ್. Thank you.
ಹರ್ಷಿಕಾ ಪೂನಚ್ಚ ಅವರು ಕೂತ್ಕೊಂಡು ಮ್ಯಾಚನ್ನು ವೀಕ್ಷಿಸ್ತಾ ಇದ್ದಾರೆ. ಸಂಜೆ ಅವರ ಪರ್ಫಾರ್ಮೆನ್ಸ್ ಕೂಡ ಇದೆ, ಸೊ ಎಲ್ಲರೂ ಅದಕ್ಕೋಸ್ಕರ ಕೂಡ ಕಾಯ್ತಾ ಇದ್ದಾರೆ. ಶಿ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ಆಸ್ ಯು ನೋ ಆ್ಯಂಡ್ ವೆಂಡು ವಂಡರ್ಫುಲ್ ಆ್ಯಕ್ಟ್ರೆಸ್. ಈಗ ಭಾಳ ಏನಂದರೆ ಇವಾಗ ಯಾವುದನ್ನು ಪ್ರಿಡಿಕ್ಟ್ ಮಾಡಲಿ ಅನ್ನೋದು ಗೊತ್ತಾಗ್ತಾಯಿಲ್ಲ, ಯಾಕಂದರೆ ನನಗೆ ವೀರೇಂದ್ರ ಸೆಹ್ವಾಗ್ ಅವರಲ್ಲಿದ್ದಿದ್ರೆ ಗ್ಯಾರಂಟಿ ಒಂದು ಸೆಂಚುರಿ ನೋಡೋದಕ್ಕೆ ಸಿಕ್ಕಿರೋದು ನಮ್ಮ ಕೆ ಸಿ ಸಿಲಿ ಅಂತ ನನಗೆ ಆಸೆ ಇತ್ತು. ಬಟ್ ನನ್ನ ಮಾತು ಕೇಳಬೇಕಾಗಿತ್ತು. ಖಂಡಿತ ಖಂಡಿತ ನೋಡಿ, ಹೇಗೆ ರನ್ ರೇಟ್ ಒಂದು ರೀತಿ ಜಾಗರೂಕತೆಯಿಂದ ಆಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಕಿಚ್ಚ ಅದಕ್ಕೆ ಗೊತ್ತು, ಇನ್ನೊಂದು ವಿಕೆಟ್ ಈ ಸಂದರ್ಭದಲ್ಲಿ ಕಳ್ಕೋಬಾರ್ದು, ಅದಕ್ಕೆ ಸಾಕಷ್ಟು ಸಾವಧಾನವಾಗಿ ಆಟ ಆಡ್ತಾ ಇದ್ದಾರೆ. 46 of 17 ಬಾಲ್ಸ್ ರನ್ನನ್ನು ಕದಿಯುವಂತಹ ಪ್ರಮೇಯ. ಪ್ರಶಾಂತಿಂದ ಉತ್ತಮ ಬೌಲಿಂಗ್, ಬ್ಯಾಕ್ ಟು ಬ್ಯಾಕ್ ನೀವು ಹೇಳಿದಾಗೆ ಚುಕ್ಕಿ ಚೆಂಡುಗಳು. ಇಲ್ಲಿ ಫಸ್ಟ್ ರನ್ ನೋಡಿ ಅವರು, ಐ ಥಿಂಕ್ ಹಿ ವಾಸ್ ಡಿಸೈಡಿಂಗ್ ಫಾರ್ ಒನ್, ಬಟ್ ಎಲ್ಲೋ ಒಂದು ಕಡೆ ಸುದೀಪ್ ಅವರು ಕಾನ್ಫಿಡೆಂಟ್ ಆಗಿದ್ರು. ಒಂದು ರನ್ನನ್ನು ಗಳಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಇಲ್ಲಿ ಸೆಕೆಂಡ್ ರನ್ನ ತುಂಬ ಕಾನ್ಫಿಡೆಂಟ್ ಆಗಿ, ಆಮೇಲೆ ಇನ್ನೊಂದೇನಂದ್ರೆ ವೀರೇಂದ್ರ ಸೆಹ್ವಾಗ್ ಅವರು, ಹಿ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಇಟ್ ವುಡ್ ಕಮ್ ಟು ದ ವಿಕೆಟ್ ಕೀಪರ್ ಥ್ರೋ. ಐ ಥಿಂಕ್ ಡೇಂಜರ್ ಎಂಡ್, ಸುದೀಪ್ ಅವರು ಸ್ವಲ್ಪ ಫಾಸ್ಟ್ ಆಗಿ ಓಡ್ತಾ ಇರೋದ್ರಿಂದ ಅಲ್ಲಿ ಡೇಂಜರ್ ಎಂಡ್ ಅಲ್ಲಿಗಿರ್ಬೋದು ಅಂತ ಗೆಸ್ ಮಾಡಿದ್ರು ಅನ್ಸುತ್ತೆ. ಬಟ್ ಇಟ್ ವಾಸ್ ಅ ವೆರಿ ಅನ್ಫಾರ್ಚುನೇಟ್ ರನ್ ಔಟ್, ಡೈರೆಕ್ಟ್ ಇಟ್ ಬಂತು, ಇ ನೆವರ್ ಇಮ್ಯಾಜಿನ್. ಅದಕ್ಕಾಗಿ ಭಾಳ ಬೇಜಾರಾದ್ರು, ಅದಕ್ಕೆ ತಲೆ ಅಲ್ಲಾಡಿಸ್ತಾ ಇದ್ರೆ. ಎನಿ ಕ್ರಿಕೆಟರ್, ದಟ್ ದಿ ಹಾಲ್ಮಾರ್ಕ್ ಆಫ್ ಎ ಗ್ರೇಟ್ ಕ್ರಿಕೆಟರ್, ಈ ರೀತಿ ನಾನು ಔಟ್ ಆಗಬಾರ್ದಿತ್ತು, ಬೇಸಿಕ್ಸ್ ಅಲ್ಲಿ ಸ್ಲೈಡ್ ಮಾಡಬೇಕಿತ್ತು ಬ್ಯಾಟ್ ಅಂತ ಅನಿಸ್ತು. ಆದರೆ ಎಲ್ಲೋ ಒಂದು ಕಡೆ ಇದು ಕನ್ನಡ ಚಲನಚಿತ್ರಕ್ಕೆ ಆ ರೀತಿ ಡೈರೆಕ್ಟ್ ಇಟ್ ಬರಲ್ಲ ಅಂತ ಮನಸ್ಸಿನಲ್ಲಿ ಸ್ವಲ್ಪ ಅಂದ್ಕೊಂಡಿರ್ತಾರೆ. ಒಟ್ಟಲ್ಲಿ ನಿಮ್ಮ ಭವಿಷ್ಯತ್ತು ಕೇಳ್ಬಿಟ್ಟು ಒಂದೇ ರನ್ ತೊಗೊಂಡ್ಕೊಂಡಿದ್ರೆ ಅವರು ಇನ್ನು ಇಲ್ಲಿ ಇರ್ತಾ ಇದ್ರು, ಸೆಂಚುರಿ ಎರಡನೇ ಭವಿಷ್ಯನೂ ನಿಜ ಆಗಿರೋದು. ಅಷ್ಟೇ ಎಕ್ಸ್ಪ್ಲೋಸಿವ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ರದೀಪ್ ಇವಾಗ ಬ್ಯಾಟಿಂಗ್ ಸ್ಟ್ರೈಕ್ ತೊಗೊಳೋದಕ್ಕೆ ತಯಾರಾಗಿದ್ದಾರೆ. ಯು ನೋ ಪ್ರದೀಪ್ ಇಸ್ ಅ ವೆರಿ 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 ಟ್ಯಾಲೆಂಟೆಡ್ ಕ್ರಿಕೆಟರ್, ಅಷ್ಟೇ ಎಕ್ಸ್ಪ್ಲೋಸಿವ್ ಆಗಿ ಆಡ್ಬೋದು. ಫೀಲ್ಡಿಂಗಲ್ಲಿ ಸ್ವಲ್ಪ ಬದಲಾವಣೆ ನಡೀತಾ ಇದೆ. ಲೆಗ್ ಸೈಡಲ್ಲಿ ನೋಡಿದ್ರೆ ಸ್ವಲ್ಪ ಗ್ಯಾಪ್ಗಳು ಜಾಸ್ತಿ ಇರೋದ್ರಿಂದ ಮೋಸ್ಟ್ಲಿ ಆಫ್ ಸೈಡಿನ ಒಂದು ಫೀಲ್ಡನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ಬೌಲರ್ ಅಂತ ಅನಿಸುತ್ತೆ. ನೆವರ್ ದ ಲೆಸ್ ಪ್ರದೀಪ್ ಇಸ್ ಅ ಪರ್ಸನ್ ಹೂ ಕ್ಯಾನ್ ಪ್ಲೇ ಹಿಸ್ ಶಾರ್ಟ್ಸ್ ಅಕಾರ್ಡಿಂಗ್ ಟು ಹಿಸ್ ವಿಶ್, ಯಾವ ರೀತಿ ಆದರೂ ತಿರುಗಿಸ್ಬೋದು. ಹಾಫ್ ಆರ್ ಇಟ್ ಅಪೀಲ್, ಮೋರ್ ಆಫ್ ಎಂಥೂಸಿಯಾಸಮ್, ಲೆಸ್ ಆಫ್ ಕನ್ವಿಕ್ಷನ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳೋ ಹಾಗೆ, ಉತ್ಸಾಹ ಜಾಸ್ತಿ ಆದರೆ ಹೃದಯದಲ್ಲಿ ಗೊತ್ತು ಅದು ನಾಟ್ ಔಟ್ ಅಂತ. ನೋ ಡ್ಯಾಮೇಜ್ ಡನ್, ಪ್ರದೀಪ್ ಸೇಫ್. ಕಿಚ್ಚ ಸುದೀಪ್ 2 of 4, ಒಬ್ಬ ಬ್ಯಾಟ್ಸ್ಮನ್ ಎಕ್ಸ್ಪ್ಲೋಸಿವ್ ಬ್ಯಾಟಿಂಗ್, ಸಿಂಗಲ್. ಎಸ್, ಐ ಥಿಂಕ್ ತುಂಬ ಹುಷಾರಾಗಿ ಆಡಬೇಕೀಗ ಅವರು, ಯಾಕಂದರೆ ಒಂದು ವಿಕೆಟ್ ಬಿದ್ದಿದೆ ಆ್ಯಂಡ್ 4 ಓವರ್ ಮುಗಿದಿದೆ. 50 ಫಾರ್ ದ ಲಾಸ್ ಆಫ್ 1 ವಿಕೆಟ್.